ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಹಲವು ಹುದ್ದೆಗಳ ನೇಮಕಾತಿಯ ಪರೀಕ್ಷೆಯಲ್ಲಿ ನಡೀತಾ ಇರುವಂತದ್ದು ಬರೀ ಅಕ್ರಮವೇ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಎಕ್ಸಾಮ್ ಸೆಂಟರ್ ನಿಂದಲೇ ಅರೆಸ್ಟ್ ಮಾಡಿದ್ದಾರೆ ಬಟ್ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಆಗಿರುವ ಆರ್ ಡಿ ಪಾಟೀಲ್ ಇವ್ರ ಕೈ ಸಿಗ್ತಾ ಇಲ್ವಂತೆ ಕಲಬುರಗಿ ಯಾದಗಿರಿಯಲ್ಲೂ ಆರ್ ಡಿ ಪಾಟೀಲ್ಗಾಗಿ ಸರ್ಚಿಂಗ್ ಕೆಂಗ್ ಪಿನ್ ಆರ್ ಡಿ ಆರ್ ಡಿ ಪಾಟೀಲ್ ಬಂಧನಕ್ಕಾಗಿ ಪೊಲೀಸ್ ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಿದ್ದಾರೆ ಈ ಕಡೆ ಮಾಹಿತಿ ಸಿಕ್ಕರೂ ಕೂಡ ಬಂಧಿಸ್ತಾ ಇಲ್ಲ ನಿರ್ಲಕ್ಷ್ಯ ತೋರುದ್ರ ಅದು ಒಂದ್ ರೀತಿ ನೀನ್ ನಾನು ಹೊಡೆದಂಗ್ ಮಾಡ್ತೀನಿ ನೀನ್ ಇವ್ರಿಬ್ರ ನಡುವೆ ಇವರಿಬ್ನಾದ್ರೂ ಕಾಂಪ್ರೊಮೈಸ್ ಆಗಿದ್ಯಾ ಗೊತ್ತಿಲ್ಲ ಆಡಳಿತ ವರ್ಗ ಅಧಿಕಾರಿ ವರ್ಗ ಪ್ಲಸ್ ಆರ್ ಡಿ ಪಾಟೀಲ್ ನಡುವೆ ನಾವು ಹೊಡೆದಂಗ್ ಮಾಡ್ತೀವಿ ನೀನ್ ಅತ್ತಂಗ್ ಮಾಡು ಈ ಮುಖಾಂತರವಾಗಿ ಸ್ವಲ್ಪ ದಿನ ಇದು ವಿಚಾರ ಜೀವಂತವಾಗಿರುತ್ತೆ ಮತ್ತೆ ಎಕ್ಸಾಮ್ ನಡೆದಾಗ ಇದೇ ಚಾಳಿಯನ್ನ ಮುಂದುವರ್ಸೋಣ ಅಂತ ಏನಾದ್ರು ಶಾಮೀಲಾಗಿದಾರ ಯಾರಾದ್ರು ಇದು ಪ್ರಶ್ನೆ ಇದು ಕಳ್ಳ ಪೊಲೀಸ್ ಆಟನಾ ಇದು ಕೂಡ ಪ್ರಶ್ನೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ ಹಲವು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಲವು ಹುದ್ದೆಗಳ ಪರ ಒಂದು ನೇಮಕಾತಿಗೆ ನಡೆಸ್ತಾ ಇರುವ ಪ ಒಂದು ಎಕ್ಸಾಮ್ನಲ್ಲಿ ಅಥವಾ ಪರೀಕ್ಷೆಗಳೇನು ನಡೆಸ್ತಾ ಇದೆ ಇದರಲ್ಲಿ ಅಕ್ರಮ ನಡೀತಾ ಇರುವಂಥದ್ದು ಬಟಾಬೈಲ್ ಆಗ್ತದೆ ಇದರಲ್ಲಿ ಎ ಒನ್ ಆರೋಪಿ ಯಾರು ಇದೇ ಆರ್ ಡಿ ಪಾಟೀಲ್ ಇದಕ್ಕೆ ಈ ಎಫ್ ಡಿ ಎಕ್ಸಾಮ್ನಲ್ಲಿ ಮೊನ್ನೆ ನಕಲು ಮಾಡಿದವರು ಸಿಗಾಕೊಂಡ್ರಲ್ಲ ಅವಾಗ್ಲೂ ಕೂಡ ಪೊಲೀಸರು ಕೊಟ್ಟಿದ್ದ ರಿಯಾಕ್ಷನ್ ಏನು ಗೊತ್ತಾ ನಾವು ಎರಡು ಸ್ಪೆಷಲ್ ಟೀಮ್ ನಡೆಸಿದ್ದೀವಿ ಎರಡು ಸ್ಪೆಷಲ್ ಟೀಮ್ ಮಾಡಿ ಆತನನ್ನು ಹುಡುಕ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು ಇಲ್ಲಿ ನೋಡಿದ್ರೆ ಆರಾಮಾಗಿ ಅಪಾರ್ಟ್ಮೆಂಟ್ ಸುತ್ತ ಮುತ್ತ ವಾಕಿಂಗ್ ಮಾಡಿಕೊಂಡು ಶೇಂಗಾ ಕಡಲೆ ಬೀಜ ಎಲ್ಲ ತಿನ್ಕೊಂಡು ಓಡಾಡ್ತಾ ಇದ್ದಾನೆ ಹುಡುಕುವಂತವ್ರು ಯಾರು ಇಲ್ಲ ಹಿಡಿಯುವಂತವ್ರು ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಕಾಡ್ತಾ ಇದೆ ಆರ್ ಡಿ ಪಾಟೀಲ್ ಬಂಧನಕ್ಕೆ ವಿಶೇಷ ತಂಡವನ್ನ ರಚಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೇವಲ ಬೋಗಸ್ಸ ಬೋಗಸ್ ಮಾತ್ರ ಇದು ಹೆಚ್ಚಿನ ಡೀಟೇಲ್ ಪ್ರವೀಣ್ ಹೇಳ್ತಾರೆ ಪ್ರವೀಣ್ ಹಾಗಾದ್ರೆ ನಾವು ಸ್ಪೆಷಲ್ ಟೀಮ್ ರೆಡಿ ಮಾಡಿದ್ದೀವಿ ಅಂತ ಅಧಿಕಾರಿ ವರ್ಗ ಹೇಳೋದು ಆಡಳಿತ ವರ್ಗದ ಸಚಿವರುಗಳು ನಾವು ಎಲ್ಲಾ ರೀತಿಯಲ್ಲೂ ಅಲರ್ಟ್ ಆಗಿದ್ದೀವಿ ಅಧಿಕಾರಿ ವರ್ಗ ಇದರಲ್ಲಿ ಶಾಮೀಲಾಗಿದೆಯೇನೋ ಆಗಿದೆಯೇನೋ ಅನ್ನುವ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಇವೆಲ್ಲವೂ ಒಂದು ರೀತಿ ನಾನು ಹೊಡೆದಂಗೆ ಮಾಡ್ತೀನಿ ನೀನ್ ಹತ್ತಂಗ್ ಮಾಡು ಅಂತಾನ ಬೋಗಸ ಹಾಗಾದ್ರೆ ವಿದ್ಯಾ ಈಗ ಈ ಒಂದು ಕೆಇಎ ಅಕ್ರಮ ಪರೀಕ್ಷೆಯ ಒಂದು ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ಹಾಗೂ ಪೊಲೀಸರದ್ದು ಹೇಳಿದ್ರೆ ಮಕ್ಕಳ ಕಳ್ಳಾಟ ಅಂದರೆ ಪೊಲೀಸ್ ಕಳ್ಳಾಟ ಪ್ರಕರಣ ಅಂತ ಹೇಳ್ಬೋದು ಮನೆಯಲ್ಲಿ ಕಳತನ ಮಾಡಿದಂತಹ ಕಳ್ಳನನ್ನು ಮನೆಯಲ್ಲೇ ಇಟ್ಟಿದ್ದಾರೆ ಪೊಲೀಸರು ಬೇರೆ ಬೇರೆ ರಾಜ್ಯಗಳಿಗೆ ಹುಡುಕಾಟ ನಡೆಸುವಂತಹ ಒಂದು ಡೋಂಗಿ ನಾಟಕವನ್ನು ಪೊಲೀಸರು ಆಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಆರ್ ಡಿ ಪಾಟೀಲ್ ಕ ಎಕ್ಸಾಮ್ನ ಒಂದು ಅಕ್ರಮದ ಬಳಿಕ ಏನಂದರೆ ಮೊದಲ ದಿನ ಇಲ್ಲಿಂದ ಹುಮ್ನಾಬಾದ್ಗೆ ಹೋಗಿರುವಂತ ಒಂದು ಮಾಹಿತಿ ಸಿಗುತ್ತೆ ಅದಾದ ಬಳಿಕ ನೇರವಾಗಿ ಈ ಒಂದು ಅಪಾರ್ಟ್ಮೆಂಟ್ಗೆ ಬರ್ತಾನೆ ಇಲ್ಲೇ ಆರಾಮಾಗಿ ಬಿಂದಾಸಾಗಿ ವಾಸ ಇರ್ತಾನೆ ಆದರೆ ಇಲ್ಲಿವರೆಗೂ ಕೂಡ ಕಲಬುರಗಿಯ ಪೊಲೀಸರು ಮಾತ್ರ ಆರ್ ಡಿ ಪಾಟೀಲ್ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾತ್ರ ಯಾವುದೇ ರೀತಿಯಂತಹ ಖಚಿತ ಮಾಹಿತಿಗಳು ಕೂಡ ಸಿಗೋದಿಲ್ಲ ಎಲ್ಲೋ ಒಂದ್ ಕಡೆ ಆರ್ ಟಿ ಪಾಟೀಲ್ ಜೊತೆ ಈಗ ಕೆಲ ಪೊಲೀಸ್ ಅಧಿಕಾರಿಗಳು ಕೂಡ ಶಾಮೀಲಾಗಿರುವುದು ಸದ್ಯ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಕಾಸ್ ಅವ್ರೆಲ್ಲ ಬಿಜೆಪಿ ಮಾನ್ಯ ಸಚಿವರು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಅಧಿಕಾರಿಗಳು ಆಗಿರ್ಬೋದು ಅಂದಾಗ ಯಾಕೆ ಸರ್ ನಿಮ್ ಕಂಟ್ರೋಲ್ ಸಿಕ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಪ್ರಾಯೋಜಿತ ಅವರೆಲ್ಲ ಇನ್ನು ನಮ್ ಕಂಟ್ರೋಲ್ ಸಿಕ್ಕಿಲ್ಲ ಇನ್ನೂ ಒಂದ್ ವರ್ಷ ಬೇಕು ನಾವ್ ಹ್ಯಾಂಡಲ್ ಮಾಡಕ್ ಇದನ್ನ ಅಂತ ಹೇಳ್ತಾ ಇದ್ರು ಅಂದ್ರೆ ಆಡಳಿತ ನಡೆಸೋಕೆ ವಿಫಲರಾಗಿದ್ದಾರೆ ಅಂತ ಒಂದು ಒಪ್ಕೊಂಡಂಗ್ ಸಚಿವರು ಯಾಕಂದ್ರೆ ಅವ್ರದೇ ಒಂದು ಸರ್ಕಾರ ಬಂದು ಆರು ತಿಂಗಳು ಕಳೆದಿದೆ ವಿದ್ಯೆ ಈಗಾಗಲೇ ಅಂದ್ರೆ ಕಲಬುರಗಿಯಲ್ಲಿರುವಂತಹ ಎಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ಮಾನ್ಯ ಸಚಿವರಾಗಿರ್ಬೋದು ಇಲ್ಲಿರುವಂತ ಶಾಸಕರು ಅವರೇ ಖುದ್ದು ಏನಂದ್ರೆ ನೇಮಕ ಮಾಡಿದ್ದಾರೆ ಇಷ್ಟೆಲ್ಲ ನೇಮಕ ಮಾಡಿದ್ರು ಕೂಡ ಅವ್ರಿಗೆ ಒಬ್ಬ ಕಿಂಗ್ ಪಿನ್ ಕಲಬುರ್ಗಿಯಲ್ಲಿದ್ರು ಕೂಡ ಬಂಧನ ಆಗಲ್ಲ ಅಂತಂದ್ರೆ ಈ ಸರ್ಕಾರಕ್ಕೂ ಕೂಡ ಒಂದು ಮಕ್ಕಳ ಅಂದ್ರೆ ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಒಂದು ಪರೀಕ್ಷೆ ನಡೆಸೋಕೆ ಯೋಗ್ಯತೆ ಆಯ್ತು ಅಕ್ರಮ ಅಂತೂ ಆಗಿದೆ ಅಕ್ರಮ ಆದ ಬಳಿಕ ಅಟ್ಲೀಸ್ಟ್ ಆರೋಪಿಯನ್ನು ಬಂಧನ ಮಾಡಬೇಕಾಗಿತ್ತು ಬಂಧನ ಮಾಡಿ ಆತನಿಂದ ಎಷ್ಟು ಅಭ್ಯರ್ಥಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಕೂಡ ಪಡಿಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಕೂಡ ಅದ್ಯಾವ ಕೆಲಸವನ್ನು ಕೂಡ ಇಲ್ಲಿರುವಂತಹ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ನಾವು ಡೇ ಒನ್ ಕೂಡ ನೋಡ್ತಾ ಇದ್ದೀವಿ ವಿದ್ಯಾ ಈ ಒಂದು ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಉಸ್ತುವಾರಿ ಸಚಿವರು ಅಕ್ರಮ ನಡೆದಿಲ್ಲ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಸರ್ಕಾರ ಮಟ್ಟದಲ್ಲಿ ಅಕ್ರಮನೇ ಆಗಿಲ್ಲ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಏನೋ ಒಂದು ಎರಡು ಅಭ್ಯರ್ಥಿಗಳು ಅಕ್ರಮದಲ್ಲಿ ಭಾಗಿಯಾಗಿರ್ಬಿರ್ಬೋದು ಬಟ್ ನಮ್ ಸರ್ಕಾರ ಅದನ್ನು ತಡೆ ಹಿಡಿದಿದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ತಂಬೆನ್ನನ್ನು ತಾವೇ ತಟ್ಕೊಳ್ತಾ ಇದ್ದಾರೆ ಆದರೆ ಈ ನಿಜಕ್ಕೂ ಕೂಡ ಈ ಒಂದು ಆರ್ ಡಿ ಪಾಟೀಲ್ ಏನಂದ್ರೆ ಸುಮಾರು ಇನ್ನೂರಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷೆಯಲ್ಲಿ ಅಂದ್ರೆ ಅಕ್ರಮದಲ್ಲಿ ಭಾಗಿಯಾಕೆ ಬಿಟ್ಟಿದ್ದಾನೆ ಅದೇ ರೀತಿಯಾಗಿ ಬ್ಲೂಟೂತ್ ಗಳ ಮುಖಾಂತರ ಆನ್ಸರ್ ಕೀಗಳನ್ನು ಕೂಡ ರವಾನೆ ಮಾಡಿದ್ದಾನೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿವರೆಗೂ ಕೂಡ ಸರ್ಕಾರ ಮಾತ್ರ ಜಾಣ ಕೂಡನಂತೆ ಎಲ್ಲ ಒಂದ್ ಕಡೆ ಉಡಾಫೆ ಉತ್ತರಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇನ್ನು ಇದರ ಬಗ್ಗೆ ಸ್ಟ್ರಾಂಗ್ ಆಗಿ ಅಗ್ರೆಸಿವ್ ಆಗಿ ಮಾತನಾಡಬೇಕಾದಂತಹ ಬಿಜೆಪಿ ನಾಯಕರು ಕೂಡ ಫುಲ್ ಸೈಲೆಂಟ್ ಆಗಿದ್ದಾರೆ ಅಂತ ಸದ್ಯ ಕಂಡು ಬರ್ತಾ ಇದೆ ವಿದ್ಯಾ ಯಾಕಂದ್ರೆ ಯಾಕಂದರೆ ನಾವು ಡೇವನಿಂದ ಪಬ್ಲಿಕ್ ಟಿವಿ ವಿಲಿ ಎಲ್ಲಾ ಎಲ್ಲ ಸುದ್ದಿಗಳನ್ನು ಬಿತ್ತರ ಮಾಡಿದ್ರು ಕೂಡ ಯಾರು ಕೂಡ ಇದಕ್ಕೆ ಅಷ್ಟೊಂದ್ ಅಂದ್ರೆ ಸರ್ಕಾರ ಎಲ್ಲೊಂದು ಕಡೆ ಜಾಣ ಕೂಡ್ರಂತೆ ವರ್ತನೆ ಮಾಡ್ತಾ ಇದೆ ವಿದ್ಯಾ ಎಸ್ ಥ್ಯಾಂಕ್ ಯು ಪ್ರವೀಣ್ ಇಷ್ಟೊತ್ತು ಈ ಪ್ರಕರಣದ ಬಗ್ಗೆ ಡೀಟೇಲ್ಡ್ ಆಗಿ ವಿವರವನ್ನ ಕೊಟ್ಟಿದ್ದೀರಿ ಎನಿವೆ ಈಗ ಯಾರ ಮೇಲೆ ಅನುಮಾನದಿಂದ ನೋಡೋದು ನೋಡೋದು ಅಧಿಕಾರಿ ವರ್ಗದ ಮೇಲ ಅಥವಾ ಆಡಳಿತ ವರ್ಗದ ಮೇಲ ಅಥವಾ ಇವೆಲ್ಲವೂ ಗೊತ್ತಿದ್ದು ವಿರೋಧ ಪಕ್ಷದವರಾಗಿ ಕೈಕಟ್ಟು ಬಾಯಿ ಮುಚ್ಚನ್ನುವ ರೀತಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಕುತ್ಕೊಂಡಿದ್ದಾರಲ್ಲ ಅವ್ರ ಮೇಲ ಎಲ್ಲರೂ ಕೂಡ ತಪ್ಪಿತಸ್ಥರ ರೀತಿಯಲ್ಲೇ ಕಾಣ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಈ ಪ್ರಕರಣ ಅಂತ